ವೆಲ್ಕಮ್ ಬ್ಯಾಕ್ ಟು ಪೇಪರ್ ಬಾಯ್ಸ್. ಈ ಪೇಪರ್ ಬಾಯ್ಸ್ಗಳದ್ದು ಒಬ್ಬೊಬ್ಬರದ್ದು ಒಂದೊಂದು ಕತೆ, ಆದರೆ ಇವರು ಓದೋ ಹುಚ್ಚಿನಿಂದಾಗಿ ಈ ಕೆಲಸವನ್ನು ಮಾಡ್ತಾರೆ. ಬರೀ ಪೇಪರ್ ಹಂಚೋದಷ್ಟೇ ಅಲ್ಲ, ಓದುವಂತಹ ಹಂಬಲ ಆಶಯ ಇದ್ದಂತಹ ಹುಡುಗರು ಇನ್ನೂ ಏನೇನೋ ಕೆಲಸ ಮಾಡುವಂಥವ್ರು ನಮ್ಮ ನಡುವೆನೇ ಇದ್ದಾರೆ. ಇವರೇನೋ ಓದೋ ಹುಚ್ಚಿನಿಂದ ಈ ಕೆಲಸಗಳನ್ನ ಮಾಡ್ತಾರೆ, ಆದರೆ ಈ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಬೇಕಾದಂತಹ ಜವಾಬ್ದಾರಿ ಸಮಾಜದ್ದು, ನಮ್ಮ ನಿಮ್ಮ ಜವಾಬ್ದಾರಿ. ಹಾಗಿದ್ರೆ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ, ಈ ಬಗ್ಗೆ ಚರ್ಚೆ ಆಗಲೇಬೇಕು. ಹಲವರು ಪೇಪರ್ ಹಾಕ್ತಾರೆ, ಮತ್ತೆ ಕೆಲವರು ಹಾಲ್ ಮಾರ್ತಾರೆ. ಇದು ಬೆಳಗಿನ ವಿಷಯ ಆಯಿತು, ಸರಿ ಮತ್ತೇನು ಮಾಡಬಹುದು ಅಂತ ನಿಮಗೆ ಅನ್ನಿಸ್ಬಹುದು. ಪೇಪರ್ ಮತ್ತು ಹಾಲು ಮಾರೋ ಹುಡುಗರೆಲ್ಲ ಸುಲಭವಾಗಿ ಗಮನಕ್ಕೆ ಬಂದ್ಬಿಡ್ತಾರೆ ಅಷ್ಟೇ. ಆದರೆ ನಮ್ಮ ರಾಜ್ಯದಲ್ಲಿಯೇ ಇಂದಿಗೂ ಒಂದು ಹೊತ್ತು ಹೋಟೆಲ್ನಲ್ಲಿ ಕೆಲಸ ಮಾಡಿ ತಿಂಗಳು ಫೀಸ್ ಕಟ್ಟುವ ಮಕ್ಕಳಿದ್ದಾರೆ. ಅಪ್ಪ ಅಮ್ಮನ ಒತ್ತಾಯಕ್ಕಾಗಿ ಮಂಡಕ್ಕಿ ಭಟ್ಟಿಯಲ್ಲಿ ಕೆಲಸ ಮಾಡಿ ABCD ಕಲಿಯುವ ದುರದೃಷ್ಟ ಮಕ್ಕಳಿದ್ದಾರೆ. ಪಾತ್ರೆ ಮುಸುರೆ ತೊಳೆದು SSLC ಮತ್ತು PUCಯಲ್ಲಿ ಶೇಕಡ 80% ಅಂಕ ಗಳಿಸಿದ ಹೆಣ್ಣುಮಕ್ಕಳಿದ್ದಾರೆ. ಬೀದಿ ಬದಿಯ ಕೈಗಾಡಿ ಅಂಗಡಿಯಲ್ಲಿ ಹಣ್ಣಿನ ವ್ಯಾಪಾರ ಮಾಡಿ ಡಾಕ್ಟರ್ ಎಂಜಿನಿಯರ್ ಆಗಬೇಕು ಅನ್ನುವವರು ಇದ್ದಾರೆ. ಹಾಗಂತ ಮಕ್ಕಳ ಶಿಕ್ಷಣ ಜವಾಬ್ದಾರಿಯನ್ನ ಅವರೇ ಮೇಲೆ ಹೇರಿದ್ರೆ ಎಷ್ಟರ ಮಟ್ಟಿಗೆ ಸರಿಯಲ್ವಾ? ಮಕ್ಕಳು ಸಾಕ್ಷರರಾಗಲು ಪಾಲಕರ ಪಾತ್ರವೇನು, ನಮ್ಮನ್ನು ಆಳುವ ಸರ್ಕಾರದ ಪಾತ್ರವೇನು ಅಂತ ಸುಮ್ಮನೆ ನಾವು ಒಂದು ಸಾರಿ ಆತ್ಮಾವಲೋಕನ ಮಾಡಿಕೊಂಡ್ರೆ ಆ ಬಗ್ಗೆ 10 ಹಲವು ವಿಚಾರಗಳು ನಮ್ಮ ಮುಂದೆ ತೆರೆದುಕೊಳ್ಳುತ್ತವೆ. ವಿಶೇಷವಾಗಿ ಪಾಲಕರದ್ದು ಅವರವರ ಮಕ್ಕಳನ್ನು ಸಾಕ್ಷರರನ್ನಾಗಿ ಮಾಡುವಲ್ಲಿ ಮಹತ್ತರ ಪಾತ್ರ ವಹಿಸಬೇಕಿದೆ. ಆದರೆ ಇಂದು ಅದೆಷ್ಟು ಪಾಲಕರು ತಮ್ಮ ಮಕ್ಕಳಿಗೆ ಶಿಕ್ಷಣ ನೀಡುವಲ್ಲಿ ಮುಂದಾಗುತ್ತಿದ್ದಾರೆ ಎನ್ನುವ ಪ್ರಶ್ನೆಗೆ ಸಿಗುವ ಉತ್ತರ ಮಾತ್ರ ನಿರಾಶಾದಾಯಕ. ಇನ್ನು ಸರ್ಕಾರದ ವಿಚಾರಕ್ಕೆ ಬಂದರೆ, ಕಳೆದ ಹಲವು ವರ್ಷಗಳಿಂದ ನಾಡಿನ ಪ್ರತಿ ಮಗುವಿಗೂ ಶಿಕ್ಷಣ ಕೊಡಬೇಕು ಅನ್ನುವ ದೃಷ್ಟಿಯಿಂದ ಸರ್ವ ಶಿಕ್ಷಣ ಅಭಿಯಾನ, ಕಲಿ ನಲಿಯಂತಹ ಯೋಜನೆಗಳು ಬಂದಿವೆ, ತಕ್ಕ ಮಟ್ಟಿಗೆ ಕೆಲಸವನ್ನೂ ಮಾಡಿವೆ. ಆದರೆ ಇತ್ತೀಚೆಗೆ ಈ ಎಲ್ಲ ಯೋಜನೆಗಳು ಮಕ್ಕಳನ್ನು ಸಾಕ್ಷರರನ್ನಾಗಿ ಮಾಡುವ ತಮ್ಮ ಮೂಲಭೂತ ಜವಾಬ್ದಾರಿಯನ್ನು ಮರೆತಿವೆ. ಇನ್ನು ಮಕ್ಕಳ ಶಿಕ್ಷಣ ವೆಚ್ಚ ಭರಿಸುವುದಂತೂ ಇಂದು ಸುಲಭದ ಮಾತಾಗಿಲ್ಲ. ಬಡತನ ಮತ್ತು ಮಧ್ಯಮ ವರ್ಗದಲ್ಲಿರುವವರಂತೂ ಬೆಂಗಳೂರಿನಂತಹ ಮಹಾನಗರಿಗಳಲ್ಲಿ ಪ್ರಾಥಮಿಕ ಶಾಲೆ ಓದಿಸೋದಿರಲಿ, ನರ್ಸರಿ ಓದಿಸೋದೇ ಕಷ್ಟವಾಗಿದೆ. ಶಿಕ್ಷಣ ವೆಚ್ಚ ಈ ರೀತಿ ದುಬಾರಿಯಾಗಿದ್ದರಿಂದ ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸುವಲ್ಲಿ ಹಿಂದೇಟು ಹಾಕ್ತಾಯಿದ್ದಾರೆ. ಇದರ ಬಗ್ಗೆ ಸರ್ಕಾರ ಚಿಂತನೆ ನಡೆಸಲೇಬೇಕಾದ ಅನಿವಾರ್ಯತೆ ಇದೆ. ಅದೇನೇ ಇರಲಿ, ಇದೆಲ್ಲದರ ಮಧ್ಯೆ ಪೇಪರ್ ಹಾಕ್ತಾ ಇರೋ ಹರೀಶ್ ಎಂಜಿನಿಯರ್ ಆಗೋ ಕನಸು ಕಾಣ್ತಾ ಇದ್ದಾನೆ. SSLC ಓದ್ತಾ ಇರೋ ಇದೇ ಪೇಪರ್ ಬಾಯ್ ಮೇಷ್ಟ್ರು ಆಗೋ ಕನಸು ಕಾಣ್ತಾ ಇದ್ದಾನೆ. ಇಂಥ ಅದೆಷ್ಟೋ ಮಕ್ಕಳು ಅವರ ಭವಿಷ್ಯ ಅವರೇ ರೂಪಿಸಿಕೊಳ್ಳೋದಕ್ಕೆ ಹೊರಟಿದ್ದಾರೆ. ವಿಶ್ವ ಸಾಕ್ಷರತೆ ದಿನದಂದು ಬಡತನ ಮತ್ತಾವುದೋ ನೆಪ ಹೇಳಿ ಶಾಲೆಗೆ ಹೋಗದೇ ಇರೋರಿಗೆ ಈ ಪೇಪರ್ ಬಾಯ್ಸ್ ಮಾತ್ರ ನಿದರ್ಶನವಾಗಬಲ್ಲರು. ಈ ಪೇಪರ್ ಬಾಯ್ಸ್ ಕಥೆ ಒಂದು ಸ್ಯಾಂಪಲ್ ಅಷ್ಟೇ, ಇನ್ನೂ ಸಮಾಜದಲ್ಲಿ ಎಲ್ಲರೂ ಸಾಕ್ಷರರಾಗಿಲ್ಲ ಅನ್ನೋದಕ್ಕೆ ಒಂದು ನಿದರ್ಶನ ಅಷ್ಟೇ. ಜೊತೆಗೆ ಶಿಕ್ಷಣಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಜನ ಅನ್ನೋದಕ್ಕೆ ಇದೊಂದು ಸಾಕ್ಷ್ಯವಾಗಿ ನಿಲ್ಲುತ್ತೆ. ನಿಜಕ್ಕೂ ಆ ದಿನ ಬರೋದು ಯಾವಾಗ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಸಮಾಜದಲ್ಲಿ ಎಲ್ಲರೂ ಸಾಕ್ಷರಾಗುವಂತಹ ದಿನ ಬೇಗ ಹತ್ತಿರವಾಗಲಿ ಅನ್ನೋದೇ ನಮ್ಮ ಆಶಯ, ಅದೇ ಈ ಕಾರ್ಯಕ್ರಮದ ಉದ್ದೇಶ ಕೂಡ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.